ಸರ್, ತಮ್ಮ ಪೂರ್ತಿ ಹೆಸರು? ಸುರೇಶ್ ಅಂತ. ಸಣ್ಣ ರುದ್ರಪ್ಪ ಪಿಳೆಹಳ್ಳಿ. ಇವ್ರು ನಿಮ್ಮ ಮನೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ. ಯಾವ ಪಂಚಾಯತಿಲಿದ್ದಾರೆ ಸರ್? ಪಿಳೆಹಳ್ಳಿ ಗ್ರಾಮ ಪಂಚಾಯತಿ. ಪಿಳೆಹಳ್ಳಿ ಎಷ್ಟು ವರ್ಷ ಆಯ್ತು? 2 ವರ್ಷ. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ? ಇಲ್ಲ ಇಲ್ಲ, ಯಾರು ಇರಲಿಲ್ಲ. ನೀವೇ ಫಸ್ಟ್ ಟೈಮ್? ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರಿ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್. ಇವ್ರು ನಿಮ್ಮ ಮನೆಯವರಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ? ಸಪೋರ್ಟ್ ಎಲ್ಲ ರೀತಿನೂ. ಪಂಚಾಯತಿಲಿ ಏನೇನು ಕೆಲಸ ಆಗಬೇಕು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಸ್ಪಂದಿಸ್ತೀವಿ. ಎಲ್ಲ ಇವ್ರು ಮೇಡಮ್ ಅಧ್ಯಕ್ಷ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. 2 ವರ್ಷ. ಈ 2 ವರ್ಷ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಏನೇ ಕೆಲಸ ಕಾರ್ಯ ಮಾಡಿಸಿದ್ರಿ? ಯಾವ ಊರಿಗೆ ಇಷ್ಟಿಷ್ಟು ಅನುದಾನಗಳು ಕೊಟ್ಟಿದ್ರಿ ನಿಮ್ ಗ್ರಾಮ ಪಂಚಾಯತಿ? ಮನೆಗಳು ಬಂದಿರೋದ್ರಲ್ಲಿ ಎಲ್ಲ ಸಮಾನವಾಗಿ ಎಲ್ಲ ಗ್ರಾಮಗಳಿಗೆ, ಅಂದ್ರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಅವರು ಎಲ್ಲ ಮೀಸಲಾತಿ ಏನೇನಿರುತ್ತೆ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಮಾಡಿದೀವಿ. ಅದ್ರ ಜೊತೆ ಎನ್ ಆರ್ ಐ ವರ್ಕ್ ತುಂಬಾ ಮಾಡಿದ್ದಾರೆ. ಶೌಚಾಲಯಗಳು? ಶೌಚಾಲಯಗಳನ್ನು ನಾವು ನಿಂತು ಮಾಡಿಸಿದ್ವಿ. ನಮ್ ಜೊತೆ ಇನ್ನು ಕೆಲವರು ಇಬ್ರು ಸೇರ್ಕೊಂಡು 150-200 ಶೌಚಾಲಯ ಬ್ಯಾಲೆನ್ಸ್ ಇತ್ತು. ನಾವೇ ಓನ್ ಆಗಿ ಮಾಡಿಸಿ ಕುಡಿಯೋ ನೀರಿಂದ ಅದೇ 2 ವರ್ಷದಿಂದ ಸಮಸ್ಯೆ ಇತ್ತು. ಸದ್ಯಕ್ಕೆ ತಾತ್ಕಾಲಿಕ ಸಮಸ್ಯೆ ಬಗೆಹರಿಸಿದೆ. ಇವಾಗ 2 ವರ್ಷದಿಂದ ತಾತ ಸಮಸ್ಯೆ ಇತ್ತು, ಅದನ್ನ ಹೆಂಗ್ ಬಗೆಹರಿಸಿದ್ರಿ? 2 ವರ್ಷದಿಂದ ಟ್ಯಾಂಕರ್ಲೇ ಕೊಟ್ವಿ. ಅಂದ್ರೆ ಬಾರಿ ಕಷ್ಟ ಆಯ್ತು. ಈ ತರ ಸಮಸ್ಯೆಗಳು ಯಾರಿಗೂ ಬರಬಾರ್ದು. ಮತ್ತೆ ಮುಂದೆ ಯಾರು ಬಂದ್ರು ಪಂಚಾಯತಿ? ಅಂದ್ರೆ ತುಂಬಾ ಬರಗಾಲ ಅನುಭವಿಸಿದಿರಿ. ಕುಡಿಯೋ ನೀರಿಗೆ? ಕುಡಿಯೋ ನೀರಿಗಂತೂ ತುಂಬಾನೇ ಆಗಿದೆ. ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿ ಫುಲ್ ಆಗಿತ್ತು ಕುಡಿಯೋ ನೀರಿನ ಸಮಸ್ಯೆ. ಮತ್ತೆ ಮುಂದಕ್ಕೆ ಮೇಡಮ್ ಎಲೆಕ್ಷನ್ ನಿಲ್ಲಿಸ್ತೀರಾ? ಬೇಡ ಅನ್ಸುತ್ತೆ. ಬೇಡ ಅನ್ಸುತ್ತೆ. ಮತ್ತೆ ನಿಮಗೆ ಏನಾದ್ರು ಅವಕಾಶ, ನಿಮಗೆ ಅವಕಾಶ ಸಿಕ್ಕಿದ್ರೆ? ಒಮ್ಮೆಗೂ ಆದ್ರೂ ಬೇಡ. ಯಾರು ಸ್ನೇಹಿತರು ಜೊತೆಲಿದ್ದಾರೆ, ಅವರೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾವು ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀರಾ ನೀವು? ಈಗ ಸ್ಪಂದಿಸಿದಾರೆ ಎಲ್ಲರೂ ನಮಗೆ. ಈಗ ಏಕದಮ್ ಆ ಕಡೆ ಹೋಗ್ಬಾರ್ದು ಪಕ್ಷದ ಮೇಲೆ. ಒಂದು ವರ್ಷ ಅವಧಿ ಇದೆ, ಇದ್ರಲ್ಲಿ ನಾನು ಈಗ ಎಲೆಕ್ಷನ್ ಪರ್ಪಸ್ ಅಲ್ಲಿ ಈಗ ಆಶೀರ್ವಾದ ಮಾಡ್ತಿದ್ದೀನಿ. ಒಂದ್ ಭಾಗದಲ್ಲಿ ಅಲ್ಲಿ ಇಲ್ಲಿ ಉಳಿಸ್ತಾರೆ ಅಂತೇಳಿ ಒಂದ್ ಭಾಗ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ಇದೆ ಅದು ನೆಕ್ಸ್ಟ್. ಸರ್, ಇವಾಗ ನೀವು ಸಹ ಎಜುಕೇಶನ್ ಮಾಡಿದ್ರಿ, ಮೇಡಮ್ ಸಹ ಎಜುಕೇಶನ್ ಮಾಡಿದ್ದಾರೆ, ಡಿ ಎಡ್. ಇವಾಗಿನ ರಾಜಕೀಯದಲ್ಲಿ ಎಜುಕೇಶನ್ ಬೇಕಾ ಬೇಡ? ಬೇಕೇ ಬೇಕು. ಏನಕ್ಕೆ ಬೇಕು ಸರ್? ಎಜುಕೇಶನ್ ಇಲ್ಲದಿದ್ರೆ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ಏನೋ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಗ್ರಾಮ ಪಂಚಾಯತಿಗೆ ಎಜುಕೇಶನ್ ಮಿನಿಮಮ್ ಏನು ಓದಿರ್ಬೇಕು ಸರ್? ಎಸ್ ಎಲ್ ಸಿ ಮೇಲ್ಪಟ್ಟಿದ್ರೇನೆ ಅನುಕೂಲ. ಅದಕ್ಕಿಂತ ಒಳಗಿರೋರಿಗೆ ಏನು ಗೊತ್ತೇ ಆಗಲ್ಲ. ಮಿನಿಮಮ್ ಎಸ್ ಎಲ್ ಸಿ ಓದಿರ್ಬೇಕು. ಇವಾಗ ಅದೇ ರೀತಿ ನೀವು ರಾಜಕೀಯದಲ್ಲಿ ಮುಂದೆ ಬೆಳಿಬೇಕು ಅಂದ್ರೆ ಗ್ರಾಮ ಪಂಚಾಯತಿಗೆ ಏನಾದ್ರು ಹೋಗ್ತೀರಾ ಅಥವಾ ಬರೀ ಪಕ್ಷದಲ್ಲೇ? ಪಕ್ಷದಲ್ಲೇ ಇರ್ತೀವಿ. ಪಕ್ಷ ಕಾರ್ಯಕರ್ತರಾಗಿ ಇರ್ತೀವಿ. ಬಟ್ ನಾವು ಪಂಚಾಯತಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಗ್ರಾಮದ ಸಮಸ್ಯೆಗಳು ಏನಾದ್ರು
ಸಪೋರ್ಟ್ ಮಾಡ್ತೀವಿ. ಈ ರಾಜಕೀಯ ಬಿಟ್ಟು ಮತ್ತೆ ಅದರ ಸಂಘ ಸಂಸ್ಥೆ ಇದೆಯಲ್ಲ, ಸಂಘ ಸಂಸ್ಥೆಲೇ ಅದು ಮಾಡಿಲ್ಲ. ಇವಾಗಿನ ಪರಿಸ್ಥಿತಿಯಲ್ಲಿ ನೀರು ಆಗಿದೆ ನಿಮಗೆ? ಇವತ್ತಿಗೆ ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿದೆ. ಇವಾಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಎಲೆಕ್ಷನ್ಗೆ ನೀವು? ಎಲೆಕ್ಷನ್ಗೆ ಈ ಪಕ್ಷದ ವತಿಯಿಂದ ಮಾಡಲೇಬೇಕು, ಕಾಂಗ್ರೆಸ್ ಮಾಡಲೇಬೇಕು, ಯಾರಾದ್ರೂ ಇಲ್ಲಿ ಈ ಪಕ್ಷದ ಕಡೆಯಿಂದ ಅವರಿವರು ಅಂತ ನಂಗಿಲ್ಲ, ಕಾಂಗ್ರೆಸ್ ಸಪೋರ್ಟ್ ಮಾಡಲೇಬೇಕು. ನಿಮಗೆ ಎಷ್ಟು, ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಧ್ಯಕ್ಷ ಆಗಿರೋದ್ರಿಂದ ಮೇಡಮ್, ಅದೆಷ್ಟು ನಿಮಗೆ ಖುಷಿ ಕೊಡ್ತು ಅಂದ್ರೆ? ಈಗ ನಾ ಹೇಳಿದ್ವಲ್ಲ, ಆಕಸ್ಮಿಕವಾಗಿ ಸಿಕ್ಕಿದೆ, ಅದನ್ನ ಎಲ್ಲರೂ ಸೇರಿಸಿ ಸ್ಪಂದಿಸ್ತಾ ಇರೋ ನಮಗೆ ಸಿಕ್ಕಿದ್ರು ಖುಷಿನೇ ಅನಿಸ್ತಾ ಇದ್ದಾವೆ. ಆಕಸ್ಮಿಕವಾಗಿ ಮಾಡಿದ್ರು ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಗುರುತಿಸ್ಕೊಂಡಿದ್ದೀರಿ ಅಂದ್ರೆ ಪಕ್ಷದಲ್ಲಿ? ಪಕ್ಷದಲ್ಲಿ ಈಗ ಒಂದು 10 ವರ್ಷ ಆಗಿದೆ. 10 ವರ್ಷದಿಂದ ನಿಮಗೆ ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋ ಗುರುಗಳು ಅಂತ ಯಾರು ಇಲ್ಲ? ಆತರ ಏನು ರಾಜಕೀಯದ ಗುರುಗಳು ಅಂತ ಯಾರಿಲ್ಲ. ಮೇಡಮ್ಗೂ ಸಾಕು ಅಂತೀರ? ಸಾಕು ಅನ್ಸುತ್ತೆ. ಅಂದ್ರೆ ಪರಿಸ್ಥಿತಿ ತಕ್ಕಂತೆ ನಾವು ಹೋಗೋದ್ಕೂ ಅವ್ರ ಹೋಗ್ಬಿಡುತ್ತೆ, ಕೆಲವೊಂದ್ ಕೆಲಸಗಳು ಮಾಡ್ಸಕ್ ಏಕ್ ನಮಗೆ ನೀರು ಎಷ್ಟೇ ನೀರಿದ್ರು ಬೇರೆ ಏನ್ ಸಮಸ್ಯೆ ಬಂದ್ರೆ ಬೇಗ ನಿಭಾಯಿಸಕ ಅವನ್ನೆಲ್ಲ ನಾವ್ ಒಟ್ಟು ಅವ್ರಿ ಅದ್ರಲ್ಲಿ ಇರೋದಷ್ಟೇನೆ ಹೊರತು ಏನ್ ಬಂದ್ರು ನಾವೇ ನಿಭಾಯಿಸಬೇಕು. ನೀವೇ ಕೆಲಸ ಮಾಡಿ ಹಾಗಾಗಿ ಸ್ವಲ್ಪ ಬ್ಯಾಕ್ ಬ್ಯಾಕ್ ನಿತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಮಾಡ್ಲೇಬೇಕು, ಮಾಡಿದ್ರೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಇವ್ರೇನಕ್ ಬರ್ಬೇಕಿತ್ತು ಪಂಚಾಯತಿಗೆ ಅಂತ ಮತ್ತಿನ್ನ ಪಬ್ಲಿಕರ್ಸ್ ಎಲ್ಲ ಬೈತಾರೆ, ಅವ್ರ ಪರವಾಗಿ ನಾವು ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂತಂದ್ರೆ ಪಬ್ಲಿಕ್ಸ್ ಬೈತಾರೆ. ಎಷ್ಟು ಕೆಲಸ ಮಾಡಿಸಿದ್ರಿ ಈಗ ನಮ್ಮ ಪೀಡೆ ಬಂದ್ಮೇಲೆ 85 ಲಕ್ಷ ಈ ವರ್ಷದಾಗಿದೆ, ಲಾಸ್ಟ್ ಇಯರ್ದೊಂದ 45 ಲಕ್ಷ ಮಾಡಿದ್ರು. ಶೌಚಾಲಯ ಬಡ 100% ಏನಾರ ಆಗಿದೆ? 100% ಆಗಿ ನಮ್ಗೆ ಇದ್ರ ಅವಾರ್ಡ್ ಸಿಕ್ಕಿದೆ. ಅಂದ್ರೆ ನಿಮ್ಮ ಮನೆಯವ್ರ ಅಧ್ಯಕ್ಷ ಆದಲ್ಲೇ ಸಿಕ್ಕಿದ್ದು, ಅದೆಷ್ಟು ಖುಷಿ ಅನ್ನಿಸ್ತು. ಮುಖ್ಯಮಂತ್ರಿ ಅಧ್ಯಕ್ಷ ಸ್ಥಾನ ಆದ ಟೈಮಲ್ಲಿ ಬ್ಯಾಲೆನ್ಸ್ ಇದೆ ಅಂದ್ರು, 140 ಇತ್ತು ಅಲ್ಲ ನಮ್ದು 140 ಬ್ಯಾಲೆನ್ಸ್ ಇತ್ತು, ಅದನ್ನ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿದ್ಮೇಲೆ ಇದು ಸಿಕ್ತು ಪ್ರಶಾಂತ್. ಸರ್ ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನ ಗುರುತಿಸಿ ಎಲೆಕ್ಷನ್ ಆಗದಲ್ಲಿ ಇನಾಮಿನೇಟೆಡ್ ಆಗಿ ಆರಿಸಿದ್ದಾರೆ, ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀವಿ? ಹೇಳಲೇಬೇಕಲ್ಲ, ನಮಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಕೃತಜ್ಞತೆ ಹೇಳಲೇಬೇಕು. ಅಂದ್ರೆ ಕೆಲಸ ಮಾಡ್ಕೊಡೋ ಮುಖಾಂತರ ಹೇಳ್ತೀರಾ? ಕೆಲಸನ ಮಾಡ್ಕೊಡ್ತೀವಿ, ಅದೇ ರೀತಿ ಸಮಾಜ ಸೇವೆ ಅಂದ್ರೆ ಇವಾಗ ರೇಷನ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ಐ ಡಿ ಇವೆಲ್ಲ ಮಾಡಿಸ್ಕೊಡ್ತಾರೆ. ಅಂದ್ರೆ ಅದು ಇತ್ತೀಚೆಗೆ ಅದು ಬ್ಯಾಲೆನ್ಸ್ ಇಲ್ಲ, ಕಾಮನ್ ಆಗಿ ಎಲ್ಲರೂ ತಗೊಂಡಿದ್ದಾರೆ. ನಿಮ್ಮೂರಲ್ಲಿ 100% ಕೆಲಸ ಆಗಿದೆ ಸರ್ ಈಗ ಟೋಟಲ್? ಈಗ ಒಂದು 50% ಆಗಿದೆ, ಎನ್ ಆರ್ ಐ ಜಿ ವರ್ಕ್ ಇದ್ದ 50% ಆಗಿದೆ. 50% ಕ್ಲಿಯರ್ ಆಗ್ಬೇಕಂದ್ರೆ ಕ್ಲಿಯರ್ ಆಗ್ಬೇಕು. ಅಂದ್ರೆ ರಾಜಕೀಯ ಬಿಟ್ಟು ಯಾವ್ದಾದ್ರು ದೇವಸ್ಥಾನ ಕಮಿಟಿಗಳಲ್ಲಿ ಇದ್ದೀರಾ ನೀವು? ಕಮಿಟಿಗಳಲ್ಲಿ ಈಗ ರೀಸೆಂಟ್ ಆಗಿ ಮಾಡಿದೀವಿ ಬಸವೇಶ್ವರ ದೇವಸ್ಥಾನಕ್ಕೆ, ಅದರಲ್ಲಿ ಸದಸ್ಯತ್ವ. ಅದ್ರ ಸದಸ್ಯತ್ವ ಅದ್ರಲ್ಲಿ ಯಾವ ರೀತಿ ದೇವ್ರ ಕೆಲಸ ಮಾಡ್ತಾ ಇದ್ದೀವಿ? ಇಲ್ಲ ಇಲ್ಲ, ಇನ್ನು ನಾನೀಗ ಎಂಟ್ರಿ ಮಾಡಿರೋದು ಉತ್ಸವ ಮಾಡಕ್ಕೆ ಈ ದೇವಸ್ಥಾನ ಇದೇನಿಲ್ಲ, ದೇವರು ಮೂರ್ತಿ ಅಷ್ಟೇ ಇರೋದು, ಅದನ್ನೀಗ ಡೆಮೊಲಿಷನ್ ಮಾಡಿ ಹೊಸದಾಗಿ ಮಾಡಿದ್ದಾರೆ. ನಮ್ದೊಂದೇ ನಮ್ ಗ್ರಾಮದ ಬಾಕಿ ಇದ್ದಿದ್ದು, ಅದನ್ನ ಎಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ಮಾಡ್ತಾ ಇದ್ದೀವಿ. ಸರ್ ಇವಾಗ ನೀವು ಒಬ್ರು ರೈತರು, ರೈತರು ಕಷ್ಟ ಸುಖ ಗೊತ್ತು, ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಅದೇ ಮಳೆಗಾಲ ಸರಿಯಾಗಿ ಆತು ಅಂದ್ರೆ ಅವರಷ್ಟು ಖುಷಿ ಯಾರಿಗೂ ಇರಲ್ಲ. ಈ ಮಳೆಗಾಲದಿಂದನೇ ಕುಂಡಿ 2 ವರ್ಷ ಕುಂಠಿತವಾಗಿ ಎಲ್ರು ಮಂಕಾಗ್ಬಿಟ್ಟಿದೆ. ನೀರಾವರಿ ಬೇಕು, ನೀರಾವರಿ ನೀರಾವರಿನೂ ಬೇಕು. ಈಗ ತೋಟಗಳೆಲ್ಲ ಮಾಡ್ಕೊಂಡ್ರೆ ರೈತ ಒಣಗೋದ್ರೆ ಜೀವನ ಹೆಂಗೆ ಅನ್ಸುತ್ತೆ, ಅದಕ್ಕೆ ಹೊಂದ್ಕೊಂಡಿರ್ತಾರೆ. ಸಡನ್ ಆಗಿ ತೋಟ ಒಣಗೋದು ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಜೀವನ. ಅದಕ್ಕೋಸ್ಕರ ನೀರಾವರಿ ಬೇಕು ಅಂತ, ನೀರಾವರಿ ಬೇಕೇ ಬೇಕು ಅಂತ. ಅಲ್ಲಿ ಇದೆ ಈಗ ನೀರಾವರಿ ನಮ್ಮ ಹೆಂಗ್ ಕೆರೆ ಭಾಗದ ಪೂರ್ತಿ ಇದೆ, ಅದರಲ್ಲೂ ಈಗ ಮಳೆಗಾಲ ಇಲ್ಲದಲ್ಲಿ ಕೆರೆ ತುಂಬದಲ್ಲಿ ತೋಟಗಳು ಒಣಗೋಗಿ ಕುಡಿಯಕ ನೀರು ಸಿಗಲ್ಲ, ತೋಟಕ್ಕೆ ಹೊಡೆಯಕ್ಕಾಗುತ್ತೆ, ಹಂಗೂ ಉಳಿಸ್ಕೊಂಡಿದ್ದಾರೆ ಜನ. ಸರ್ ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ಮತ್ತೆ ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ನಾವು ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.